ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಉಳಿದಿದ್ದು ಎಸ್ನಿಂದ ಎರಡನೇ ಪಟ್ಟಿಗೆ ಕೆಲವೇ ದಿನಗಳು ಬಾಕಿ ಉಳಿದಿದೆ ಆದರೆ ಹೈ ವೋಲ್ಟೇಜ್ ಕ್ಷೇತ್ರ ಹಾಸನದಲ್ಲಿ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನೋ ಗೊಂದಲಕ್ಕೆ ಕೂಡ ಇಲ್ಲಿವರೆಗೂ ಸ್ಪಷ್ಟನೆ ಸಿಕ್ಕಿಲ್ಲ ಈಗಾಗಲೇ ಅವ್ರನ್ನ ಹಾಸನ ಟಿಕೆಟ್ ಆಕಾಂಕ್ಷಿಯಾಗಿರೋ ಸ್ವರು ಭೇಟಿಯಾಗಿದ್ದಾರೆ ಈ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ಸ್ವರುಪ್ರಕಾಶ್ ನಮ್ ಜೊತೆ ಸರ್ ಇಡೀ ಎಸ್ನ ಎಲ್ಲ ಕ್ಷೇತ್ರಗಳಲ್ಲೂ ಹಾಸನ ಟಿಕೆಟ್ ಯಾರಿಗೆ ಅನ್ನೋದೇ ಒಂದು ದೊಡ್ಡ ಗೊಂದಲ ಈ ಗೊಂದಲಕ್ಕೆ ತೆರೆ ಬೀಳುವಂತಹ ಸಾಧ್ಯತೆ ಇದೆಯಾ ಅಂತ ಸರ್ ಈಗ ಹಾಸನದ ಒಂದೇ ಕ್ಷೇತ್ರ ಅಲ್ಲ ಸುಮಾರು ಕ್ಷೇತ್ರಗಳನ್ನ ಮತ್ತು ಪಕ್ಷದ ವರ್ಷ ಸಿಣ್ಣ ಅಭ್ಯರ್ಥಿನ ಇದಾಗಿಲ್ಲ ಹಾಸನ ಒಂದೇ ಅಲ್ಲ ಸುಮಾರು ಕ್ಷೇತ್ರಗಳನ್ನ ಮಾಡಿಲ್ಲ ಎರಡನೇ ಪಟ್ಟಿಯಲ್ಲಿ ಎಲ್ಲದೂ ಕೂಡ ಎಲ್ಲ ಅಂತ ಭಾವಿಸ್ತಾ ಇದ್ದೀನಿ ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡಿದ್ರೆ ಕೆಲವೊಂದು ಗೊಂದಲಗಳ ವಿಚಾರವನ್ನ ಚರ್ಚೆ ಮಾಡಿದ್ದಾರೆ ಹೇಳಿದ್ರು ಹಾಸನದಲ್ಲಿ ಯಾವೆಲ್ಲ ಗೊಂದಲಗಳಿದೆ ಕುಮಾರಸ್ವಾಮಿ ಜೊತೆ ಸ್ಪೆಸಿಫಿಕ್ ಆಗಿ ಯಾವ ವಿಚಾರವನ್ನ ಚರ್ಚೆ ಮಾಡಿದ್ರೆ ಗೊಂದಲದಕ್ಕಿಂತ ಇವತ್ತು ಪಂಚರತ್ನ ಯಾತ್ರೆ ಹಾಸನ ಜಿಲ್ಲೆಯಲ್ಲಿ ಬಂದಾಗ ಎಲ್ಲ ಒಂದು ಕಡೆ ಹಾಸನ ಕ್ಷೇತ್ರ ಕೈ ಬಿಟ್ಟಿರೋಂಥದ್ದು ಸಹಜವಾಗಿ ಮತದಾರರಲ್ಲಿ ಮತ್ತು ಕಾರ್ಯಕರ್ತರಲ್ಲಿ ಗೊಂದಲ ಇರೋಂಥದ್ದು ಬಟ್ ಅದನ್ನು ಚರ್ಚೆ ಮಾಡಿದ್ದು ಯಾವಾಗ ಹಾಸನಿಗೆ ಪಂಚರತ್ನ ಯಾತ್ರೆ ಯಾವತ್ತು ಅಂತ ಚರ್ಚೆ ಮಾಡಿದ್ದೀವಿ ಸರ್ ಅಷ್ಟೇ ಬೇರೆ ಯಾವುದೇ ರೀತಿ ಅಭ್ಯರ್ಥಿ ಇದು ಮತ್ತು ಚುನಾವಣೆ ಇದನ್ನು ಇದನ್ನು ಚರ್ಚೆ ಆಗಿಲ್ಲ ಕುಮಾರಸ್ವಾಮಿ ಅವರು ಪದೇ ಪದೇ ನನ್ನ ಸ್ಟ್ಯಾಂಡ್ ಕ್ಲಿಯರ್ ಇದೆ ನಾನು ಕಾರ್ಯಕರ್ತನ ಪರವಾಗಿದ್ದೇನೆ ಕಾರ್ಯಕರ್ತನಿಗೆ ಟಿಕೆಟ್ ಕೊಟ್ಟು ಗೆಲ್ಸ್ಕೊಂಡು ಬರೋ ಜವಾಬ್ದಾರಿ ನಂದು ಅಂತ ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿ ಅವರ ಮಾತಿನ ಮೇಲೆ ಭರವಸೆ ತಮಗೆ ಈ ಕ್ಷಣಕ್ಕೂ ಇದೆಯಾ ಅಥವಾ ಟಿಕೆಟ್ ಸಿಕ್ಕೇ ಸಿಗತ್ತೆ ಅನ್ನೋ ವಿಶ್ವಾಸ ಇದೆಯಾ ಇಲ್ಲಿ ನನಗೆ ಪದೇ ಪದೇ ನಾನು ಮಾಧ್ಯಮದಲ್ಲಿ ಹೇಳ್ತಾ ಇದ್ದೀನಿ ಅಂತಿಮವಾಗಿ ರೇವಣ್ಣ ಸಾಹೇಬ್ರು ಇರಬಹುದು ಸಿ ಎಂ ಇಬ್ರಾಹಿಂ ಅವರು ಟಿಕೆಟ್ ಯಾರಿಗೆ ಘೋಷಣೆ ಮಾಡಿದ್ರು ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಕೆಲಸ ಮಾಡಕ್ಕೆ ನಡೀತೀವಿ ಸರ್ ಇದರಲ್ಲಿ ಕುಮಾರ್ನವ್ರು ಹೇಳ್ತಾರೆ ಸಾಮಾನ್ಯ ಕಾರ್ಯಕರ್ತನ ನಿಲ್ಲಿಸಿ ಗೆಲ್ಲಿಸುವಂಥ ಶಕ್ತಿ ನಮ್ಮ ಜೆ ಡಿ ಎಸ್ ಅಲ್ಲಿದೆ ಅಂತ ಖಂಡಿತ ಹಾಸನ ಜಿಲ್ಲೆಯಲ್ಲೂ ಕೂಡ ಹಾಸನ ಕ್ಷೇತ್ರದಲ್ಲೂ ಕೂಡ ಸಾಮಾನ್ಯ ಕಾರ್ಯಕೃತ ಕಾರ್ಯಕರ್ತರು ನಿಲ್ಲ ಗೆಲ್ಲಿಸುವಂಥ ಕೆಲಸನ ಎಲ್ಲರೂ ಸೇರಿ ಮಾಡ್ತಾರೆ ಸರ್ ಹಾಸನದಲ್ಲಿ ಬೇರೆ ಬೇರೆ ರಾಜಕೀಯ ಲೆಕ್ಕಾಚಾರಗಳಿವೆ ಪ್ರೀತಮ್ ಗೌಡರು ಸೋಲಿಸಬೇಕು ಅಂದ್ರೆ ಒಕ್ಕಲಿಗೆ ಒಳಪಂಗಡಗಳು ಬೆಂಬಲ ಕೊಡಬೇಕು ಅಂತ ಹೇಳ್ತದೆ ದಾಸ ಮುಳ್ಳು ಒಕ್ಕಲಿಗ ಹೆಸರುಗಳ ಚರ್ಚೆ ಈ ವಿಚಾರದ ಬಗ್ಗೆ ಏನು ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಜಾತಿ ಲೆಕ್ಕಾಚಾರದ ಮೇಲೆ ಚುನಾವಣೆನ ಆಗಲ್ಲ ಯಾಕೆಂದ್ರೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ರು ಬೈಲಳ್ಳಿ ಸತ್ಯನಾರಾಯಣ ಅಂತ ಅವರು ಬ್ರಾಹ್ಮಣ ಒಂದು ಜನಾಂಗಕ್ಕೆ ಸೇರಿದ್ರು ಅಲ್ಲಿ ಒಕ್ಕಲಿಗರ ಜನಾಂಗ ಜಾಸ್ತಿ ಇದ್ರು ಕೂಡ ನಮ್ಮ ತಂದೆ ಅಂತ ಎಚ್ ಎಸ್ ದಿವಂಗತ ಎಚ್ ಎಸ್ ಪ್ರಕಾಶ್ ಅವರು ಮತ್ತೆ ಸತ್ಯನಾರಾಯಣ ಅವರು ದೇವೇಗೌಡರಿಗೆ ಭಾಳ ಆತ್ಮೀಯರು ಅವರು ಹಾಗಾಗಿ ಬ್ರಾಹ್ಮಣರು ಕೂಡ ಅವತ್ತು ಜನರಲ್ ಅಲ್ಲಿ ಗೆದ್ಕೊಂಡು ಕೆಲಸ ಮಾಡಿದರೆ ಇಲ್ಲಿ ಅಂತಿಮವಾಗಿ ಜಾತಿ ಲೆಕ್ಕಾಚಾರ ಆಸನದಲ್ಲಿ ನಡೆಯಲ್ಲ ಸಲ್ಲಿಸಿದೆ ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ರೇವಣ್ಣ ಫ್ಯಾಮಿಲಿ ಪಟ್ಟಣ ಹಿಡಿದಿರುವಂತದ್ದು ಇನ್ನೊಂದು ನಿಟ್ಟಿನಲ್ಲಿ ತಾವು ಕೂಡ ಕ್ಷೇತ್ರದಲ್ಲಿ ಸಾಕಷ್ಟು ಆಕ್ಟಿವ್ ಆಗಿದ್ದೀರಾ ಸೊ ಈ ಗೊಂದಲಗಳಿಂದ ಕಾರ್ಯಕರ್ತರು ಒಂದು ರೀತಿ ಇಬ್ಬಾಗ ಆಗಿದ್ದಾರೆ ಕಾರ್ಯಕರ್ತರಿಗೆ ಗೊಂದಲ ಇದೆ ಅಂತ ಸೊ ಇದಕ್ಕೆ ಏನ್ ಹೇಳ್ತೀರಿ ಕಾರ್ಯಕರ್ತರಲ್ಲಿ ಗೊಂದಲ ಇಲ್ಲ ಅಂತಿಮವಾಗಿ ಅಭ್ಯರ್ಥಿ ಯಾರಾಗ್ತಾರೆ ಜೆಡಿಎಸ್ ಯಾರೇ ಅಭ್ಯರ್ಥಿ ಆದ್ರೂ ಕೆಲಸನ ಎಲ್ಲ ಕಾರ್ಯಕರ್ತರು ಮುಖಂಡರು ಸೇರ್ ಮಾಡ್ತಾರೆ ಸರ್ ಕೊನೆ ಪ್ರಶ್ನೆ ಈಗ ರಾಜೇಗೌಡನ ಹೆಸರುಗಳು ಕೂಡ ಆಸನದಲ್ಲಿ ಕೇಳಿ ಬರ್ತಾ ಇರೋದು ಇಬ್ಬರ ಜಗಳ ಮೂರನೇ ಅವರಿಗೆ ಲಾಭ ಅನ್ನೋ ಅನ್ನೋದು ಆದ್ರೂ ಕೂಡ ಕ್ಷೇತ್ರ ಅಂದರೆ ಕಾರ್ಯಕರ್ತನಾಗಿ ಮತ್ತು ಜೆ ಡಿ ಎಸ್ನ ನಾಯಕರಾಗಿ ಮುಖಂಡರಾಗಿ ತಾವು ಯಾವ ಸ್ಟ್ಯಾಂಡನ್ನು ತಗೊಳ್ತೀರಿ ಸರ್ ಕೆಎಂ ರಾಜೇಗೌಡರು ಅವರು ಕೂಡ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದಂಥವ್ರು ಅವರು ನಮ್ಮ ಪಕ್ಷದ ಹಿರಿಯ ಮುಖಂಡರು ನಮ್ಮ ನಮ್ಮ ತಂದೆಯೂ ಕೂಡ ಭಾಳ ಆತ್ಮೀಯರು ಇಲ್ಲಿ ಎರಡನೇ ಮೂರನೇದು ಲಾಭ ಅಂತ ಪ್ರಶ್ನೆ ಇಲ್ಲ ಇಲ್ಲಿ ಅಂತಿಮವಾಗಿ ಜೆಡಿಎಸ್ ಅಲ್ಲಿ ಕೆಎಂ ರಾಜೇಗೌಡರು ಕೊಡಬಹುದು ಅಥವಾ ಭಾವನೆ ಅಕ್ಕವರು ಕೊಡಬಹುದು ಯಾರಿಗೆ ಕೊಟ್ಟರು ಕೂಡ ನಾವೆಲ್ಲ ಗೆಲ್ಸುವಂಥ ಕೆಲಸ ಮಾಡ್ತೀವಿ ಸರ್ ಥ್ಯಾಂಕ್ ಯು ಸರ್ ಪಕ್ಷ ಯಾರಿಗೆ ಟಿಕೆಟ್ ಅನ್ನ ಕೊಟ್ಟು ಕೂಡ ಗೆಲ್ಲಿಸುವಂತಹ ಕೆಲಸವನ್ನ ನಾವು ಮಾಡ್ತೇವೆ ಅನ್ನಹ ಸ್ವರೂಪ ಸ್ವರೂಪ್ತಾಗಿದ್ದು ಕ್ಯಾಮರಾ ಪರ್ಸನ್ ಚಂದ್ರಕಾಂತ್ ಜೊತೆ ಮಲ್ಲೇಶ್ ವಿಸ್ತಾರ ನ್ಯೂಸ್ ಬೆಂಗಳೂರು ವಿಸ್ತಾರ ನ್ಯೂಸ್ ನಿಖರ ಜನಪರ